ಬ್ಯಾಕ್ಗ್ರೌಂಡ್ ಇದೆ, ಅವ್ರ ಕ್ರಿಮಿನಲ್ ಕೇಸ್ಗಳಿದೆ ಅಂತ ಅವ್ರು ಹೇಳಿದ್ದಾರೆ. ಇದಕ್ಕೆ ಸ್ಪಷ್ಟಪಡಿಸ್ತೀರ ಯಾವ್ದಾದ್ರು ಕೇಸ್ ಅಂತ ಇರುವ ಏನು ಅಂತ? ಅಂದರೆ ಕೇಸ್ ಯಾರು ಬೇಕಾದ್ರೂ ಹಾಕ್ಬೋದು. ಕೇಸ್ ಹಾಕಿ ಕೇಸಿನಲ್ಲಿ ಏನು ತೀರ್ಪಾಗಿದೆ? ಇದು ಆರೋಪಿ ಮಾತ್ರ, ಅಪರಾಧಿ ಆಗಲಿಲ್ಲ ಅಲ್ಲ. ಅದಕ್ಕೆ ನೂರರಿಂದ ಮಿಕ್ಕಿ ಕೇಸ್ ಇದೆ ನನ್ನ ಹತ್ರ. ಅದರ ಮೇಲೆ ಕೇಸ್ ಹಾಕಿದ್ದಾರೆ. ಯಾರು ಬೇಕಾದ್ರೂ ಕೇಸ್ ಹಾಕು. ನಾಳೆ ಇಲ್ಲಿ ಮಾತಾಡಿದ್ದಕ್ಕೆ ಅವರು ಹಿಜಾಬಿನ ಬಗ್ಗೆ ಮಾತಾಡಿದ್ರು, ಒಂದು ಕೇಸ್ ಹಾಕು. ಯಾರಿಗೆ ಹಾಕೋದಕ್ಕೇನು ತೊಂದರೆ ಇಲ್ಲ. ಕೋರ್ಟ್ ಒಪ್ಪಬೇಕಲ್ಲ ಅದನ್ನು. ಅದಕ್ಕೋಸ್ಕರ ತುಂಬ ಜನರ ಮೇಲೆ ತುಂಬ ಕೇಸುಗಳಿದೆ. ಮೋದಿಯವರ ಮೇಲೂ ಇದೆ, ಅಮಿತ್ ಶಾ ಮೇಲೂ ಇದೆ. ಅದಕ್ಕೆ ಅವರು ಅಪರಾಧಿ ಅಂತ ಹೇಳಿಬಿಡೋದಾ? ಅದಾಗುದಿಲ್ಲ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ನಮಗೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್